ವೆಲ್ಕಮ್ ಟು ಜೆ ಜಿ ಶಾರ್ಟ್ಸ್. ಈ ಒಂದು ವಿಡಿಯೋದಲ್ಲಿ ನಾವು ಬ್ಲಡ್ ರಿಸೀವಿಂಗ್ ಅಥವಾ ರಕ್ತ ಸ್ವೀಕಾರದ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರರ್ಥ ಏನು ಅಂದರೆ, ನನ್ನ ರಕ್ತದ ಗುಂಪು ಏನಾಗಿದ್ದರೆ ನನಗೆ ಯಾವ ಯಾವ ರಕ್ತದ ಗುಂಪಿನವರು ರಕ್ತವನ್ನು ಕೊಡ್ಬೋದು ಅನ್ನೋದಕ್ಕೆ ಒಂದು ಶಾರ್ಟ್ಕಟ್ ಟ್ರಿಕ್ಕನ್ನು ಹೇಳ್ಕೊಡ್ತೇನೆ. ಸೊ ಇದರಲ್ಲಿ ರಕ್ತದ ಗುಂಪನ್ನು ನಾನು ಮೊದಲು ಪಾಸಿಟಿವ್ ಬ್ಲಡ್ ಗ್ರೂಪನ್ನು ತೊಗೊಂಡಿದ್ದೇನೆ. ಅಂದರೆ ನನ್ನ ರಕ್ತದ ಗುಂಪು ಪಾಸಿಟಿವ್ ಆಗಿದ್ದರೆ, ಅದು ಯಾವ ಪಾಸಿಟಿವ್ ಬೇಕಾದರೂ ಆಗಿರ್ಬೋದಾಗಿರುತ್ತೆ. ಸೊ ನನ್ನ ರಕ್ತದ ಗುಂಪು ಪಾಸಿಟಿವ್ ಆಗಿದ್ದರೆ ನನ್ನದೇ ರಕ್ತದ ಗುಂಪಿನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಬ್ಬರೂ ಕೂಡ ನನಗೆ ದಾನ ಮಾಡ್ಬೋದಾಗಿರುತ್ತೆ. ಅಂದರೆ ಕರೆಸ್ಪಾಂಡಿಂಗ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಗ್ರೂಪ್ ಇಬ್ಬರೂ ಕೂಡ ಡೊನೇಟ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ರಕ್ತದ ಗುಂಪು ಬಿ ಪಾಸಿಟಿವ್ ಆಗಿದ್ದರೆ ನನಗೆ ಬಿ ಪಾಸಿಟಿವ್ ಅವರು ರಕ್ತ ಕೊಡ್ಬೋದಾಗಿರುತ್ತೆ, ಮತ್ತು ಬಿ ನೆಗೆಟಿವ್ ಅವರು ಕೂಡ ನನಗೆ ರಕ್ತವನ್ನು ಕೊಡ್ಬೋದಾಗಿರುತ್ತೆ. ಸೊ ಇವೆರಡರ ಜೊತೆಗೆ ಯೂನಿವರ್ಸಲ್ ಡೋನರ್ ಮತ್ತು ಸಾರ್ವತ್ರಿಕ ದಾನಿ ಅಂತ ಬರುತ್ತೆ. ಸೊ ಅದರಲ್ಲೂ ಕೂಡ ಒಂದು ಓ ಪಾಸಿಟಿವ್ ಬರುತ್ತೆ, ಇನ್ನೊಂದು ಓ ನೆಗೆಟಿವ್ ಬರುತ್ತೆ. ಸೊ ಇಬ್ಬರೂ ಕೂಡ ಯುನೋ ಪಾಸಿಟಿವ್ ರಕ್ತದ ಗುಂಪಿನವರಿಗೆ ರಕ್ತವನ್ನು ದಾನ ಮಾಡ್ಬೋದಾಗಿರುತ್ತೆ. ಸೊ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೇನೆ, ಎ ಪಾಸಿಟಿವ್ ನನ್ನ ರಕ್ತದ ಗುಂಪಾಗಿದ್ದರೆ ನನಗೆ ಯಾರ್ಯಾರು ರಕ್ತ ಕೊಡ್ಬೋದು ಅಂದರೆ, ಸೊ ತನ್ನದೇ ಆಗಿರ್ತಕ್ಕಂಥ ಎ ಪಾಸಿಟಿವ್ ಮತ್ತು ಎ ನೆಗೆಟಿವ್ ಇಬ್ಬರೂ ಕೂಡ ಕೊಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಯೂನಿವರ್ಸಲ್ ಡೋನರ್ ಆಗಿರ್ತಕ್ಕಂಥ ಒ ಪಾಸಿಟಿವ್ ಮತ್ತು ಒ ನೆಗೆಟಿವ್ ಇಬ್ಬರೂ ಕೂಡ ಕೊಡ್ಬೋದಾಗಿರುತ್ತೆ. ಸೇಮ್ ಲಾಜಿಕನ್ನು ನೀವು ಎಲ್ಲ ಪಾಸಿಟಿವ್ ಬ್ಲಡ್ ಗ್ರೂಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸಪೋಸ್ ವ್ಯಕ್ತಿಯ ರಕ್ತದ ಗುಂಪು ನೆಗೆಟಿವ್ ಆಗಿದ್ದರೆ, ಸೊ ಅದೇ ರಕ್ತದ ಗುಂಪಿನ ನೆಗೆಟಿವ್ ಅವರು ಮಾತ್ರ ಕೊಡ್ಬೋದಾಗಿರುತ್ತೆ. ಅಂದರೆ ಕರೆಸ್ಪಾಂಡಿಂಗ್ ನೆಗೆಟಿವ್ ಮಾತ್ರ ಕೊಡಲಿಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ರಕ್ತದ ಗುಂಪು ಬಿ ನೆಗೆಟಿವ್ ಆಗಿದ್ದರೆ ನನಗೆ ಬಿ ನೆಗೆಟಿವ್ ಅವ್ರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಬಿ ಪಾಸಿಟಿವ್ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದ್ರ ಜೊತೆಗೆ ಯೂನಿವರ್ಸಲ್ ಡೋನರಲ್ಲಿ ಎರಡಿರುತ್ತೆ, ಒಂದು ಓ ಪಾಸಿಟಿವ್ ಒಂದು ಓ ನೆಗೆಟಿವ್. ಸೊ ಓ ನೆಗೆಟಿವ್ ಅವರು ಮಾತ್ರ ಅವರಿಗೆ ರಕ್ತವನ್ನು ಕೊಡಲಿಕ್ಕಾಗುತ್ತೆ, ಓ ಪಾಸಿಟಿವ್ ಅವರು ಅವರಿಗೆ ರಕ್ತವನ್ನು ಕೊಡಲಿಕ್ಕೆ ಸಾಧ್ಯವಾಗಲ್ಲ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಎ ನೆಗೆಟಿವ್ ರಕ್ತದ ಗುಂಪಿನವರು ತನ್ನದೇ ರಕ್ತದ ಗುಂಪಿನ ಎ ನೆಗೆಟಿವಿಂದ ಬ್ಲಡ್ಡನ್ನು ಸ್ವೀಕಾರ ಮಾಡ್ಬೋದು, ಮತ್ತು ಯೂನಿವರ್ಸಲ್ ಡೋನರ್ ಆಗಿರ್ತಕ್ಕಂಥ ಓ ನೆಗೆಟಿವಿಂದ ಮಾತ್ರ ರಕ್ತವನ್ನು ಸ್ವೀಕಾರ ಮಾಡ್ಬೋದಾಗಿರುತ್ತೆ. ಸೇಮ್ ಲಾಜಿಕನ್ನು ನೀವು ಎಲ್ಲ ರಕ್ತದ ಗುಂಪಿಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು.